ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಆ್ಯಕ್ಚುಲಿ 2 ವಾರದ ಹಳೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಧರ್ಮಸ್ಥಳ ಹೋಗಿದ್ದು ಸೊ ಆ ವಿಡಿಯೋ ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ನಮ್ಮ ಫ್ಯಾಮಿಲಿ ನಾವು ಟಿ ಟಿಲಿ ಹೋಗ್ತಾ ಇದ್ದೋ. ಒಂದು ಆಲ್ಮೋಸ್ಟ್ ಆಲ್ ಟಿ ಟಿ ಫುಲ್, 30 ಮೆಂಬರ್ಸ್ 40 ಮೆಂಬರ್ಸ್ ಓಟು. ನಾನು ಲಕ್ಕಿನ ಏನು ಮಾಡಿದೆ ಅಂದರೆ, ನಮ್ಮ ರಿಲೇಷನ್ ಮನೆಗೆ ಬಿಟ್ಬಿಟ್ಟು ಹೋದೋ. ಯಾಕೆಂದರೆ ಅವನು ಟಿ ಟಿಲೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ, ಮತ್ತು ಕಾರಲ್ಲಾದರೆ ಆರಾಮಾಗಿ ಹೋಗ್ಬರ್ಬೋದು, ಟಿ ಟಿಲಾಗಲ್ಲ ಅಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ಎಲ್ಲರೂ ಗಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಜರ್ನಿ ಇಲ್ಲಿಂದ. ಸೊ ಇದು ಗೊರಗುಂಟೆಪಾಳ್ಯ. ಯಾರ್ಯಾರು ಹೋಗಿದ್ದು ಅಂದರೆ, ನಮ್ಮ ಯಜಮಾನರು, ನಾನು, ನಮ್ಮ ಅತ್ತಿಗೆ, ಅತ್ತಿಗೆ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಭಾವನ ಪಾಪು, ಆಮೇಲೆ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮಪ್ಪ, ಮತ್ತು ಇನ್ನೊಬ್ಬರು ಶೇಖ್ರಿ ಅಂತ, ಅವ್ರ ಮಿಸ್ಸಸ್ ಕೂಡ. ಆಲ್ಮೋಸ್ಟ್ ಆಲ್ 40 ಮೆಂಬರ್ಸ್ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ನಾನು ಈ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ, ಸೊ ನನಗೆ ಇವಾಗ ಟೈಮ್ ಸಿಕ್ತು ಅಂತ ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಲ್ಲೇ ನೀವು ಹೋಗ್ಬೇಕಾದ್ರೆ ಆನ್ ದ ವೇ ನಿಮ್ಮ ಕುಣಿಗಲ್ ಹತ್ರ ಇದು ಫಾಲ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನೀರು ಕಮ್ಮಿ ಆಗಿದೆ, ಮುಂಚೆಲ್ಲ ನೀರು ಸ್ವಲ್ಪ ಜಾಸ್ತಿ ಬರ್ತಿತ್ತು, ಇವಾಗ ನೀರು ಕಮ್ಮಿ ಆಗಿದೆ. ಅಲ್ಲೇ ಒಂದು 4-5 ಫೋಟೋಸ್ ಎಲ್ಲ ಆಗುತ್ತಲ್ವ, ಹೆಣ್ಮಕ್ಳಿಗೆ ಎಲ್ಲೇ ಸಿಕ್ಕಿದ್ರು ಫೋಟೋಸ್ ತೊಗೊಂಡು ನಿಂತ್ಕೊಂಡ್ಬಿಡ್ತಾರೆ. ಸೊ ನನಗೆ ವಿಡಿಯೋ ಮಾಡೋದು ತುಂಬ ಹುಚ್ಚು. ಹಂಗೆ ಒಂದು 2-3 ವಿಡಿಯೋಸ್ ಮಾಡ್ಕೊಂಡು ನಾನು, ಮತ್ತು ವಿಡಿಯೋಸ್ ಮಾಡಿಕೊಂಡು ಹಂಗೆ ಫೋಟೋಸ್ ತೊಗೊಂಡು ಎಲ್ಲ ಆಗಿ ಹೊರಟೋ ನಾವು ಅಲ್ಲಿಂದ. ಇನ್ನೊಂದು ಸ್ವಲ್ಪ ವೀಡಿಯೋಸ್ ಮಾಡ್ತಾ ಇದ್ದೆ. ಅವು ಕಿರ್ಚ್ತಾ ಇದ್ರು, ಬಾ ಹೋಗೋಣ, ಲೇಟ್ ಆಗುತ್ತೆ, ಇನ್ನೂ ಧರ್ಮಸ್ಥಳ ಹೋಗಬೇಕು, ಅಲ್ಲಿಂದ ಚುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸೌತ್ ಅಡಕು ಅಲ್ಲಿ ಇಲ್ಲೆಲ್ಲ ಹೋಗ್ಬೇಕು, ಬೇಗ ಬಾ ಅಂತಿದ್ರು. ನಾನು ಸೈಕಲ್ ಕ್ಯಾಪಲ್ಲಿ ಬೇಗ ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಹಂಗೆ ಫೋಟೋಸ್, ನನಗೆ ಫೋಟೋಸ್ ಹುಚ್ಚು ಇದೆ, ವಿಡಿಯೋ ಹುಚ್ಚು ಇದೆ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಫೋಟೋಸ್ ತೊಗೊಂಡು ಎಲ್ಲರೂ ನಾವು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು, ಆಲ್ಮೋಸ್ಟ್ ಆಲ್ ಅವ್ರ ಅಪ್ಪ ಅಮ್ಮ ಯಾರೂ ಬರಲಿಲ್ಲ, ಯಾಕೆಂದರೆ ಇಳಿದು ಅದೆಲ್ಲ ಹತ್ಬೇಕಾಗತ್ತೆ ಅಂತ ಅವ್ರು ಬರಲಿಲ್ಲ. ಸೊ ನಾವೇನು ಮಾಡಿದೋ, ಇಷ್ಟು ಜನ ಫೋಟೋಸ್ ಎಲ್ಲ ತಕ್ಕೊಂಡು, ಇವ್ರು ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ಮತ್ತು ಇನ್ನೊಂದು ಅಕ್ಕ, ನಾನು, 4 ಜನ. ನಮ್ಮಮ್ಮ ಬರಲಿಲ್ಲ. ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದೋ ಅಲ್ಲಿಂದ. ಅಲ್ಲಿಂದ ಸ್ಟಾರ್ಟ್ ಮಾಡಿದವ್ರು ನಾವು ಮತ್ತೆ ಎಲ್ಲೂ ನಿಲ್ಸೋಕ್ಕೆ ಹೋಗಿಲ್ಲ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಹೋಗೋಣ ಅಂತ. ಇದು ಆದಿ ಚಿಂಚಿಂಗಿರಿಗೆ ನಾವು ರೀಚ್ ಆದೋ, ಬೇಗ ಅವ್ನ ಡ್ರೈವರ್ಸ್ ಕೂಡ ಬೇಗ ಗಾಡಿ ಓಡಿಸಿದ್ರು. ಡ್ರೈವರ್ ನಮ್ಮವರೇನೆ, ಅಂದರೆ ನಮ್ಮ ಯಜಮಾನ್ ರಿಲೇಷನ್ನೇ. ಓಕೆ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ, ಫೋನ್ ಹಿಡ್ಕೊಂಡು ಯೂಸ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡು ಎಲ್ಲರೂ. ಪಾಪುಗೆ ಹೋಗ್ಬೇಕು, ಪಾಪುಗಳು ಇರಬಾರ್ದು, ಎಂಜಾಯ್ ಮಾಡೋಕ್ಕಾಗಲ್ಲ. ಇವು ನಮ್ಮ ಅತ್ತಿಗೆ ಮಗ, ಚಿಕ್ಕ ಅತ್ತಿಗೆ ಮಗ, ಇವನು ಬೊಬ್ಬು ಅಂತ. ಇವನಿಗೆ ಯಾವಾಗಲೂ ತಿನ್ನೋದೇ ಕೆಲಸ, ತಿಂತಾನೇ ಇರ್ತಾನೆ. ಇನ್ನೊಬ್ಬ ದೊಡ್ಡವನು ಇಲ್ಲಿ ಕೂತಿದ್ದಾನೆ. ಅಲ್ಲೇ ಆನ್ ದ ವೇ ನಿಮಗೆ ಇರಿಸೇವೆ ಹತ್ರ ಇದು ಸಿಗುತ್ತೆ, ಸಾಯಿಬಾಬಾ ಟೆಂಪಲ್. ಅಲ್ಲಿ ನಿಲ್ಲಿಸಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ನಿಲ್ಲಿಸಲಿಲ್ಲ. ಸೊ ನಾವು ಚಂದ್ರಪಟ್ಟಣ ರೀಚ್ ಆದೋ ಆಲ್ರೆಡಿ. ತುಂಬ ಚೆನ್ನಾಗಿರುತ್ತೆ ಸಾಯಿಬಾಬಾ ಟೆಂಪಲ್. ಯಾರಾದರೂ ಅಲ್ಲಿ ಇರೋರು ಹತ್ರದಲ್ಲೇ ಹೋಗಿ, ಮತ್ತು ಆನ್ ದ ವೇನು ಹೋಗೋರು ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ ಸಾಯಿಬಾಬಾ. ಮುಂಚೆ ಅದು ಬರೀ ಸಾಯಿಬಾಬಾ ವಿಗ್ರಹ ಇತ್ತು, ಇವಾಗ ಗುಹೆ ಥರ ಮಾಡಿದ್ದಾರೆ, ಗುಹೆ ಒಳಗಡೆ ಹೋಗ್ಬೋದು. ಇವ್ರು ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಎಲ್ಲ ಬರ್ತಾರೆ, ತೋರಿಸ್ತೀನಿ. ಅವ್ರು ನಮ್ಮ ಮಮ್ಮಿ. ಸೊ ಆಮೇಲೆ ಏನಾಯಿತು ಅಂದರೆ, ಸರಿ ಆಯಿತು, ಚಂದ್ರಪಣದಿಂದ ನಮ್ಮ ಅತ್ತೆನ ಕರ್ಕೊಬೇಕು, ಅತ್ತೆನ ಕರ್ಕೊಬೇಕು, ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಆಮೇಲೆ ನಾನು ನಮ್ಮ ಹಸ್ಬೆಂಡ್ ಸೇಮ್ ಹುಡಿ ತೊಗೊಂಡಿದ್ದು, ಇನ್ನೊಂದು ಅವರು ನಾನು ಸೇಮ್ ಕಪಲ್ಸ್ ಹುಡಿ ತೊಗೊಂಡಿದ್ದು. ಹಾಸನ ರೀಚ್ ಆದು ಅನಿಸುತ್ತೆ, ಮೇ ಬಿ ಹಾಸನ ರೀಚ್ ಆಗಿರಬೇಕು. ಯಾ, ಹಾಸನ ರೀಚ್ ಆದು. ಅಲ್ಲಿಂದ ಸ್ಟಾಪ್ ಮಾಡಿದು, ಊಟ ಎಲ್ಲ ಮಾಡಿದು. ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಅವರೆಲ್ಲ ಏನಾರು ಅನ್ಕೊತಾರೆ, ಬೈತಾರೆ ಅಂತ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಆಲ್ ಸಕಲೇಶ್ಪುರ ಹತ್ತತ್ರ, ಯಾಕೆಂದರೆ ಅಲ್ಲಿ ಸ್ಟಾರ್ ಇದು ನೋಡಬೇಕಿತ್ತು. ಅದು 5 ವರೆಗೆ ಕ್ಲೋಸ್ ಆಗುತ್ತೆ ಅಂತ ಅಂದರು, ಒಬ್ಬರು 5 ಗಂಟೆ ಕ್ಲೋಸ್ ಆಗುತ್ತೆ ಅಂದರು. ಸೊ ಅಲ್ಲಿಗೆ ಹೋಗೋರು 5 ಗಂಟೆಗೆ ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಅದು ಕ್ಲೋಸ್ ಆಗುತ್ತೆ, ನೀವು ಹೋದರೂ ವೇಸ್ಟೇ. ಇವ್ರು ನೋಡಿ ತೋರಿಸ್ತೀನಿ ಯಾರ್ಯಾರು ಅಂತ. ನಮ್ಮಮ್ಮ, ನಮ್ಮ ಭಾವ, ನಮ್ಮ ಅಕ್ಕ, ಆ ಪಾಪು ಅಲ್ಲಿರಬೇಕು, ಇವ್ರು ನಮ್ಮ ಅಜ್ಜಿ, ನಮ್ಮ ಪಪ್ಪ, ಇವರು ಇವ್ರು ಐಸ್ ಕ್ಯಾಂಡಿ ಅಂತ. ಲಗೇಜ್ ಎಲ್ಲ ಒಂದು ಕಡೆ ಇಟ್ಕೊಂಡು, ಇವ್ ನಮ್ಮ ಚಿಂಟು, ಬಬ್ಬು, ಅವ್ನು ಅಳ್ತಾನೇ ಇರ್ತಾನೆ ನಮ್ಮ ಬಬ್ಬು ಯಾವಾಗಲೂ. ನಮ್ಮ ಯಜಮಾನರು ಆ್ಯಕ್ಚುಲಿ ಟಿ ಟಿ ಓಡಿಸ್ತಿದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಾನು ವಿಡಿಯೋ ಹಾಕಿಸ್ಕೊಂಡು ತಕ್ಕಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನನ್ನ ವಿಡಿಯೋ ನೋಡ್ಬೋದು. ಹಂಗೆ ನಾನು ವಿಡಿಯೋಸ್ ಮಾಡ್ತಾ ಇರ್ತೀನಿ ಅಂದರೆ, ಇವಾಗ ನಾನು ವಿಡಿಯೋಸ್ ಹಾಕೋದು ಬಿಟ್ಬಿಟ್ಟಿದ್ದೆ. ಯಾಕೆ ಅಂತಂದರೆ,
ವಿಡಿಯೋಸ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಆಲ್ ಸಕಲೇಶ್ಪುರ ಹತ್ತತ್ರ ಬಂದಿದ್ದೀವಿ. ಇದು ಸಿಟಿ, ಸಕಲೇಶ್ಪುರ ಸಿಟಿ ಇದು. ಮಾತ್ರ ಅಲ್ಲಿ ನಿಜವಾಗ್ಲೂ ಮಂಗಳೂರು ಸೈಡ್ ಅವರು ತುಂಬ ಅದೃಷ್ಟ ಮಾಡಿದ್ದಾರೆ. ಬಿಕಾಸ್ ಒಂದು ಮನೆ ಕಾಡಲ್ಲಿ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ? ಅದು ನಮಗೆ ಬರೀ ಹೋಗಿ ಬರೋಕ್ಕೆ ಅಷ್ಟೇ ಚೆಂದ ಹೊರತು ಪರ್ಮನೆಂಟಾಗಿ ಅವ್ರಿಗೂ ಕಷ್ಟ ಆಗುತ್ತೆ ಮಳೆ ಬಂದರೆ. ಬಟ್ ನಮ್ಮ ಕೈಲಂತೂ ಇರೋಕ್ಕಾಗಲ್ಲ. ಅಲ್ಲಿ ಕಾಡ ಮೇಲೆಲ್ಲ ಮನೆ ಇರುತ್ತೆ, ಕಾಡ ಕೆಳಗಡೆ ಮನೆ ಇರುತ್ತೆ. ತುಂಬ ಕಷ್ಟ ಇರುತ್ತಪ್ಪ, ಮಳೆ ಬಂದರೆ ಬಿದ್ದೋಗೋದು, ಹಾವು ಎಲ್ಲ ಬರುತ್ತೆ. ನನಗಂತೂ ಇರೋಕೆ ಅಲ್ಲಿ ಭಯ ಆಗುತ್ತೆ. ಸೊ ಏನಾಯಿತು ಅಂದರೆ ಅಲ್ಲಿ ಸ್ಟಾರ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟು ಅಲ್ಲಿ ಏನಾಗಿತ್ತು, ಕ್ಲೋಸ್ ಆಗಿತ್ತು. ಅಂದರೆ ಬಿಡ್ತಾ ಇರಲಿಲ್ಲ ಅವರು. ಇಲ್ಲಿಂದ ಹತ್ಕೊಂಡು ಹೋಗೋದು ಹೋದವ್ರು ಎಷ್ಟೊಂದು ಜನ ಹೇಳಿದ್ರು ಇಲ್ಲ ಬಿಡ್ತಾ ಇಲ್ಲ ಅಂತ. ನೋಡೋಣ ಅಂದ್ಬಿಟ್ಟು ಹತ್ಕೊಂಡು ಹೋದವರು ಅಲ್ಲಿ ಬಿಡ್ತಾನೆ ಇಲ್ಲ ನಮ್ಮನ್ನು. ಸುಸ್ತು, ನಂಗೆ ಆ ಮೆಟ್ಲು ಹತ್ತೋಷ್ಟು ಫುಲ್ ಸುಸ್ತಾಗ್ಬಿಟ್ಟಿತ್ತು. ಹೆಂಗೋ ಕಷ್ಟಪಟ್ಕೊಂಡು ಹತ್ಕೊಂಡು ಹೋದೊ. ಆಮೇಲೆ ನೋಡ್ರಿ ಲಾಕ್ ಹಾಕಿದ್ದಾರೆ. ಆಮೇಲೆ ಸರಿ ಆಯಿತು ಅಂತ ಅವ್ರ ಹತ್ರ ಮಾತಾಡಿಕೊಂಡು ಕೇಳಿಕೊಂಡು ಒಂದು 5 ನಿಮಿಷ ಪ್ಲೀಸ್ ನೋಡ್ಕೊಂಬಂದ್ಬಿಡ್ತೀವಿ, ಇಷ್ಟು ದೂರ ಹತ್ಕೊಂಬಂದಿದ್ದೀವಿ ಅಂತ. ಅಲ್ಲಿ ಯಾರ್ಯಾರೋ ಇದ್ದರು, ನಾವೊಬ್ಬರೇ ಇರಲಿಲ್ಲ, ಅಲ್ಲಿ ಯಾರ್ಯಾರೋ ಇದ್ದರು. ಆಮೇಲೆ ಬಿಟ್ಟರು, ಹೋಗ್ಬಿಟ್ಟಕ್ಕಂಥ ವೀಡಿಯೋಸ್ ಮಾಡಿಕೊಂಡು ಫೋಟೋಸ್ ಮಾಡಿ ತಕ್ಕೊಂಡು ತುಂಬ ಚೆನ್ನಾಗಿತ್ತು. ನಾವು ಒಂದು ಸತಿ ಹೋಗಿದ್ದು, ಹೋದ ಸತಿ ಹೋಗಿದ್ದು ಲಾಕ್ ಹಾಕಿದ್ರು, ಕೊರೋನಾ ಇದರಿಂದ ಲಾಕ್ ಹಾಕಿದ್ರು, ಸೊ ತೆಗ್ದಿರಲಿಲ್ಲ. ಇವಾಗ ತೆಗೆದಿದ್ರು, ಅಲ್ಲೇ ಒಂದೆರಡು ಫೋಟೋಸ್ ತಕ್ಕೊಂಡು ಮತ್ತು ಹಂಗೆ ಫೋಟೋಸ್, ನನ್ನ ಫೋನಲ್ಲಿ ಒಂದು 10,000 ಫೋಟೋಸ್ ಇದೆ. ಅಲ್ಲೇ ಒಂದು 2-3 ಫೋಟೋಸ್ ತಕ್ಕೊಂಡು ಬಂದು ಆಮೇಲೆ ಅಲ್ಲಿಂದ ಬಂದಮೇಲೆ ಮತ್ತೆ ಇನ್ನೇನು ಕಾಫಿ ಗೀಫಿ ಎಲ್ಲ ಕುಟ್ಕೊಂಡು ನಾವು ಏನಿಗಂದ್ರೆ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ವೀಡಿಯೋಸು. ನನಗೆ ಸುಸ್ತಾಗ್ಬಿಟ್ಟಿತ್ತು, ಇದು 10 ವರ್ಷದಲ್ಲೇ ಸುಸ್ತಾಗ್ಬಿಟ್ಟಿತ್ತು. ಸೊ ಅದರಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಹಂಗೆ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಚಿಕ್ಕದು ಏನೇನು ಸಿಗುತ್ತೆ ಅದನ್ನು ಮಾತ್ರ ನಾನು ವೀಡಿಯೋ ಮಾಡ್ತಿದ್ದೆ. ಆ ಬೆಟ್ಟ ಅದನ್ನ ನೋಡೋಕ್ಕೆ ಚೆಂದ ಅಲ್ವಾ? ಅದು ನಮ್ಮ ಬೆಂಗಳೂರಲ್ಲಿ ಆ ಬೆಟ್ಟ ನೋಡೋಣ ಅಂದರೆ ಬರೀ ಮರ ಅದೆಲ್ಲ ಸಿಗುತ್ತೆ. ಸೊ ಫೈನಲಿ ನಾವು ಧರ್ಮಸ್ಥಳ ಬಂದೋ. ಧರ್ಮಸ್ಥಳ ಬಂದಾದ್ಮೇಲೆ ನಮ್ಮದು ಆನ್ಲೈನ್ ರೂಮ್ ಬುಕ್ ಆಗಿತ್ತು. ನಾವು ಅದರಿಂದ ನಾವು ಡೈರೆಕ್ಟಾಗೆ ಹೋದೋ. ನಾನು ಕುಕ್ಕೆ ಸುಬ್ರಹ್ಮಣ್ಯದ ವೀಡಿಯೋ ಮಾಡಿಲ್ಲ, ಸೌತ್ ಅಡ್ಕದ ವೀಡಿಯೋ ಮಾಡಿಲ್ಲ, ನಾನು ಏನೂ ವೀಡಿಯೋ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಅಂದರೆ ಈ ಧರ್ಮಸ್ಥಳ ಮುಗಿಸ್ಕೊಂಡು ಹೋಗಿ ಬರೋಷ್ಟ್ರ ನಂಗೆ ಸುಸ್ತಾಗಿತ್ತು. ವೀಡಿಯೋ ಫೋನೇ ನಾನು ತೆಗ್ದೇ ಇಲ್ಲ, ನನಗೆ ಎಷ್ಟು ಬೇಗ ಬೆಂಗಳೂರಿಗೆ ಬರ್ತೀನಪ್ಪ ಅಂತ ಅನಿಸ್ಬಿಟ್ಟಿದ್ದು. ಅಷ್ಟೊಂದು ಸುಸ್ತಾಗಿತ್ತು, ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಹಂಗೆ ಒಂದು 2-3 ಫೋಟೋಸ್ ತಗೊಂಡಿದ್ದು ಅಷ್ಟೇ. ಹೋಗಿ ದರ್ಶನ ಮಾಡ್ಕೊಂಡು ಬರೋಷ್ಟ್ಲೇ 5 ಅವರ್ ಆಗಿತ್ತು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು. ಅಲ್ಲಿಂದ ಬಂದು ನಾವು ಕುಕ್ಕೆ ಸೌತ್ ಅಡಕ್ಕಿಗೆ ಹೋಗಿ, ಸೌತ್ ಅಡಕ್ಕೆ ಹೋಗಲೇಬೇಕಂತೆ. ಸೌತ್ ಅಡಕ್ಕೆ ಹೋಗಿ ಅಲ್ಲಿಂದ ಬಂದು ಕುಕ್ಕೆಗೆ ಹೋಗಿ ತುಂಬ ರಿಸ್ಕ್ ಆಯಿತು. ಆಮೇಲೆ ನಾವು ಹೆಂಗಿದ್ರು ರೂಮ್ ಬುಕ್ ಮಾಡಿದ್ವಲ್ಲ, ಹೋಗ್ಬಿಟ್ಟು ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಅಲ್ಲಿಂದ ಬಂದು ಸರಿ ಅಂದ್ಬಿಟ್ಟು ಶಾಪಿಂಗ್ ಮಾಡೋರು ಮಾಡ್ಕೊಬಿಟ್ಟು ಫ್ರೆಶಪ್ ಆಗಿ ಬಂದು ಶಾಪಿಂಗ್ ಮಾಡ್ಕೊಂಬಿಟ್ಟು. ಯಾಕೆಂದರೆ ಬೆಳಗ್ಗೆ ಟೈಮು ಎಲ್ಲಿ ಗಂಡಸ ಜೊತೆ ಹೋದರೆ ಟೈಮೇ ಕೊಡಲ್ಲ ಅವ್ರು, ಬೇಗ 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 ಅಂತಿರ್ತಾರೆ. ಸೊ ನಾವೆಲ್ಲ ಏನೇನು ನೋಡಿ ಧರ್ಮಸ್ಥಳ ಅಂದರೆ ಟಿಟಿಲಿ ಹೋಗ್ಬೇಕಾದ್ರೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡೆ. ನನ್ನ ಕೈಲಿ ಬೆಳಗ್ಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ವೀಡಿಯೋ ಮಾಡಿ ನಮ್ಮಿರೋ ಹೋಟ್ಲು ಬಂತು. ನಾವಿಲ್ಲೆಲ್ಲ ಇಳ್ಕೊಂಡು ಏನು ಮಾಡ್ತೋ, ಲಗೇಜೆಲ್ಲ ಇಟ್ಟು ಫ್ರೆಶಪ್ ಆಗಿಬಿಟ್ಟು ಸರಿ ಅಂದ್ಬಿಟ್ಟು ಡೈರೆಕ್ಟಾಗಿ ಊಟಕ್ಕೆ ಹೋದೋ. ಅಲ್ಲಿ ಪ್ರಸಾದ ತಿನ್ ಸಿಗಬೇಕಲ್ಲ, ಅಲ್ಲಿ ಹೋದವರು ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಬಿಟ್ಟು ಮತ್ತೆ ರಿಟರ್ನ್ ಆಗಿ ಬೆಳಗಿನ ಜಾವ ಏನು ಮಾಡ್ದು ಅಂದರೆ ನಾವು ಬೇಗ ಎದ್ದು ಒಂದು 6:30 ಏನೋ ಎದ್ದು ಇದು ಒಲೆಗೆ ಹೋಗಿ ತಲೆಗೆ ಒಂಚೂರು ನೀರು ಹಾಕ್ಕೊಂಬರ್ಬೇಕು, ಆಮೇಲೆ ಒಬ್ಬೊಬ್ಬರು ಸ್ನಾನ ಮಾಡೋಕ್ಕಾಗಲಿಲ್ಲ, ಅಲ್ಲಿ 3 ಸತಿ ಮುಳುಗಬೇಕು ಅಂತ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಬಟ್ ಆಗಲಿಲ್ಲ, ನಾವು ಮುಳುಗ್ದೋ ಅಂದ್ರೂ ಮುಳುಗ್ಬಿಟ್ಟು ತಲೆಗೆ ಒಂದೆರಡು ನೀರು ಹಾಕ್ಕೊಂಬಿಟ್ಟು ಬಂದೋ. ಅಲ್ಲಿಂದ ಬಂದಾದಮೇಲೆ ಸ್ಟ್ರೈಟಾಗಿ ನಾವು ದರ್ಶನಕ್ಕೆ ನಿಂತ್ಕೊಂಡೋ. ಇನ್ನೂ ಹೋಗ್ತಾನೆ ಇದ್ದು ನೋಡಿ ಎಷ್ಟು ಚಂದ ಅಂದರೆ ಮಲೆನಾಡು ಈ ಮಂಗಳೂರು ಸೈಡಲ್ಲೆಲ್ಲ ಧರ್ಮಸ್ಥಳ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಾನು ಮಡಿಕೇರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮಡಿಕೇರಿಗೆ ಹೋಗಿ ಬಂದಮೇಲೆ ವೀಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ? ಈ ವಿಡಿಯೋ ನಿಮ್ಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಳೆ ಹತ್ರ ಬಂದು ಹೊಳೆ ಹತ್ರ ಎಲ್ಲ ಬಂದಾದಮೇಲೆ ತುಂಬ ಜನ ಇದ್ದರು, ಹೆಂಗಪ್ಪ ಕಾಲಿಡೋದು ಅನಿಸ್ಬಿಡ್ತು. ಅದು ಬೇರೆ, ನಾವು ಕಾರ್ತಿಕ ಮಾಸದಲ್ಲಿ ಹೋಗಿದ್ದು ಅನಿಸುತ್ತೆ, ಕಾರ್ತಿಕ ಎಂಡಿಂಗಲ್ಲಿ ಹೋಗಿದ್ದು ಅನಿಸುತ್ತೆ, ಗೊತ್ತಿಲ್ಲ. ನೋಡಿ ತುಂಬ ಜನ ಇದ್ದರು, ಯಪ್ಪ ತುಂಬ ರಶ್ ಇತ್ತು ಗೊತ್ತಾ, ನಾವು ಹೆಂಗೆ ಹೋಗಿ ಬಂದು ಅಂತ. ಅದಕ್ಕೆ ನಂಗೆ ತುಂಬ ಸುಸ್ತಾಗಿತ್ತು ಅಂತ ಜಾಸ್ತಿ ವೀಡಿಯೋನೇ. ಟಿ ಫುಲ್, ಕಾರ್ ಫುಲ್, ಎಲ್ಲ ಫುಲ್ ಆಗಿದೆ, ನಿಲ್ಸೋಕ್ಕೆ ಜಾಗನೇ ಇಲ್ಲ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಮತ್ತು
ಕಮೆಂಟ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿದೆ ಅಂತ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.